ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ. ನಿಜಕ್ಕೂ ಅದ್ಭುತವಾದಂತ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಇದೀಗ ಡ್ರೋನ್ ಪ್ರತಾಪ್ ಅವರ ತಂದೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸೂಪರ್ ಗುಡ್ ನ್ಯೂಸ್ ಅಲ್ವಾ? ಪ್ರತಿಯೊಬ್ರು ಕೂಡ ಖುಷಿ ಪಡ್ತಾರೆ, ಪ್ರತಿಯೊಬ್ರು ಕೂಡ ಎಂಜಾಯ್ ಕೊಡ್ತಾರೆ. ಸೊ ಏನಕ್ಕೆ ಅಂದ್ರೆ, 3 ವರ್ಷಗಳಾಗಿತ್ತಂತೆ ಡ್ರೋನ್ ಪ್ರತಾಪ್ ಅವರು ತಮ್ಮ ತಂದೆಯ ಜೊತೆ ಮಾತನಾಡಿ ಕರೆಕ್ಟ್ ಆಗಿ, ಜೊತೆಗೆ ಇದು ಫೋನ್ ಅನ್ನು ಕೂಡ ಫೋನ್ ನಂಬರ್ ಕೂಡ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಸೊ ಅಷ್ಟೇ ಒಂದು ಮನಸ್ತಾಪ ಎಲ್ಲವೂ ಕೂಡ ಆಯ್ತು, ಊರಿಗೂ ಕೂಡ ಹೋಗಿರಲ್ವಂತೆ. ಸೊ ಅಷ್ಟರ ಮಟ್ಟಿಗೆ ಒಂದು ಮನಸ್ತಾಪ. ಬೆಂಗಳೂರಿನಲ್ಲಿ ಡ್ರೋನ್ ಪ್ರತಾಪ್ ಇರೋದಲ್ಲೇ ಮನೆ ಕೂಡ ಮಾಡ್ಕೊಂಡಿದ್ದಾರೆ, ಅಷ್ಟಾಗಿ ನಂಟು ಇರೋದಿಲ್ಲ, ಯಾಕಂದ್ರೆ ಸ್ವಲ್ಪ ಮನಸ್ತಾಪ ಆಯ್ತು. ಈಗ ಮೊದಲ ಬಾರಿಗೆ ಬಿಗ್ ಬಾಸ್ ಮನೆ ಒಳಗಡೆ ಅಂದ್ರೆ ತಂದೆ ಬರ್ತಾ ಇದ್ದಾರೆ, ಸಾಕಷ್ಟು ರೀತಿಯಲ್ಲಿ ಅಂತ ಎಮೋಷನ್ ಆಗಿರುತ್ತೆ ಒಂದು ವಾರ. ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಗಳ ಒಂದು ಪೇರೆಂಟ್ಸ್ ಕೂಡ ಬರ್ತಾರೆ, ಅದೇ ರೀತಿ ಡ್ರೋನ್ ಪ್ರತಾಪ್ ಅವರ ಒಂದು ತಂದೆ ಕೂಡ ಬರಲಿದ್ದಾರೆ. ನಾವು ನೋಡ್ಬೋದು, ಬಹಳಷ್ಟು ಖುಷಿ ಆಗುತ್ತೆ, ಅದ್ಭುತವಾಗಿ ಎಲ್ಲರೂ ಕೂಡ ಎಂಜಾಯ್ ಮಾಡ್ಬೋದು. ಫ್ಯಾನ್ಸ್ ಗಳಿಗಂತೂ ತುಂಬಾನೇ ಖುಷಿ ಆಗುತ್ತೆ, ತುಂಬಾನೇ ಮುಗ್ಧ. ಡ್ರೋನ್ ಪ್ರತಾಪ್ ಅವರ ತಂದೆನೂ ಕೂಡ ಅಷ್ಟೇ, ತುಂಬಾನೇ ಮುಗ್ಧ ಅಂದ್ರೆ ತುಂಬಾನೇ ಇನೋಸೆಂಟ್. ಅವರು ರೈತರು, ರೇಷ್ಮೆ ಹುಳ ಇರುತ್ತಲ್ಲ ಅದನ್ನ ಸಾಕಾಣಿಕೆ ಮಾಡೋದು, ಬಹಳಷ್ಟು ಕಡು ಬಡತನ ಅಂತದ್ರಲ್ಲೂ ಕೂಡ ಡ್ರೋನ್ ಪ್ರತಾಪ್ ಅವರೊಂದು ರೀತಿ ಸಾಧನೆ ಮಾಡಿದ್ರೆ ನಿಜಕ್ಕೂ ಕೂಡ ಗ್ರೇಟ್ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಡ್ರೋನ್ ಪ್ರತಾಪ್ ಇಷ್ಟನ? ನೀವು ಕೂಡ ಅವರಿಗೆ ಸಪೋರ್ಟ್ ಮಾಡ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಖುಷಿ ಆಯ್ತಾ ಡ್ರೋನ್ ಪ್ರತಾಪ್ ಅವರ ತಂದೆ ಬಂದಿದ್ದು?